ನಮಸ್ಕಾರ ವೀಕ್ಷಕರೇ, ನಮ್ಮ ಸಿನಿಸ್ಪೋರ್ಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್, ನಮ್ಮ ಪಾರ್ಟ್ನರ್ ವಿಹಾನ್ ಜೊತೆಗೆ ನಮ್ಮ ಸಿನಿಸ್ಪೋರ್ಟ್ ಅಲ್ಲಿ ಇವತ್ತು ಹೊಸ ಜೀವನ, ನಮ್ಮ ಶಂಕರಣ್ಣವರ ನಟಿಸಿರುವಂತ ಹೊಸ ಜೀವನ ಚಿತ್ರದ ಲೊಕೇಶನ್ ಅನ್ನ ನಿಮ್ಗೆ ತೋರ್ಸಕ್ ಹೊರಟಿದ್ದೀನಿ. ಇವತ್ತು ಆ ಲೊಕೇಶನ್ ಯಾವ ರೀತಿ ಇದೆ ನೋಡ್ಕೊಂಡ್ ಬರೋಣ, ಬನ್ನಿ. ವೀಕ್ಷಕರೆ, 1990ರಲ್ಲಿ ರಿಲೀಸ್ ಆದಂತಹ ನಮ್ಮ ಶಂಕರಣ್ಣವರು ನಟಿಸಿರೋಂಥ ಹೊಸ ಜೀವನದ ದೃಶ್ಯಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಮತ್ತು ಆ ಲೊಕೇಶನ್ ಈಗ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ನೀವು ಅದನ್ನು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ಕೊಂಡು ನೋಡ್ಬೋದು. ಈ ಜಾಗದಲ್ಲಿ ಒಂದು ಪೂಜೆಯ ದೃಶ್ಯವನ್ನು ಶೂಟ್ ಮಾಡಲಾಗಿತ್ತು, ಮತ್ತು ಪೋಸ್ಟ್ಮ್ಯಾನ್ ಬಂದು ಪತ್ರವನ್ನು ಕೊಡುವಂಥ ದೃಶ್ಯ ಕೂಡ ಇಲ್ಲಿ ಶೂಟ್ ಮಾಡಲಾಗಿತ್ತು. ನಮ್ಮ ಶಂಕರಣ್ಣವ್ರು ದೂರದಿಂದ ಬರ್ತಿದ್ದಾರೆ, ನೀವು ಅದನ್ನು ಗಮನಿಸ್ಬೋದು. ಅಲ್ಲಿರೋಂಥ ಕಲ್ಲಿನ ಆರ್ಚನ್ನು ಕೂಡ ನಾನು ಆರೋ ಮಾರ್ಕ್ ಆಗಿ ತೋರಿಸ್ತೀನಿ, ಅದನ್ನು ಕೂಡ ಗಮನಿಸಿ. ಇದೇ ಜಾಗದಲ್ಲಿ ಈ ಒಂದು ದೃಶ್ಯನ ಶೂಟ್ ಮಾಡಲಾಗಿತ್ತು. ಅದಾದ್ಮೇಲೆ ಈ ಜಾಗದಲ್ಲಿ ಅದೇ ಪತ್ರನ ತಗೊಬಂದು ತನ್ನ ಶಿಷ್ಯನಿಗೆ ಓದಲಿಕ್ಕೆ ಕೊಡೋ ಅಂಥ ದೃಶ್ಯನ ಈ ಜಾಗದಲ್ಲಿ ಶೂಟ್ ಮಾಡಲಾಗಿತ್ತು. ನೀವು ಅದನ್ನು ಗಮನಿಸಿ, ಹಿಂದೆಗಡೆ ಮನೆ ಮರ ಎಲ್ಲ ಇವತ್ತಿಗೂ ಕೂಡ ಹಾಗೆ ಇದೆ. ಇದು ಒಂದು ಆಂಜನೇಯ ದೇವಸ್ಥಾನ ಆಗಿತ್ತು ವೀಕ್ಷಕರೆ, ಮತ್ತು ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದೇ ಜಾಗಕ್ಕೆ ಮತ್ತೆ ಹೀರೋಯಿನ್ನು ಬಂದು ಆ ಪತ್ರನ ಈಸ್ಕೊಂಡು ಓದುವಂಥ ದೃಶ್ಯ. ಎಷ್ಟು ಸ್ಟೈಲಿಶ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ನೋಡಿ ನಮ್ಮ ಶಂಕರಣ್ಣವರು. ಆವಾಗ ಇದು ಅರಳಿ ಮರ ಆಗಿತ್ತು, ಆದರೆ ಆ ಮರ ಒಟ್ಟೋಗಿ ಈಗ ಬೇರೆ ಮರ ಇದೇ ಜಾಗದಲ್ಲಿ ಇದೆ. ಆದರೆ ಅದರದ್ದು ಬುಡ ಮಾತ್ರ ಸ್ವಲ್ಪ ಇವತ್ತಿಗೂ ಕೂಡ ನಾವು ಅದನ್ನು ಗಮನಿಸ್ಬೋದು. ಆದರೆ ಅದ್ರ ಜೊತೆಗೆ ಬೇರೆ ಒಂದು ಮರ ಹಬ್ಬಿಕೊಂಡಿದೆ ಆ ಜಾಗದಲ್ಲಿ ನೋಡಿ. ಇದೇ ಜಾಗದಲ್ಲಿ ನಮ್ಮ ಶಂಕರಣ್ಣ ದೇವರಿಗೊಂದು ನಮಸ್ಕಾರ ಹಾಕಿ ಉಂಡಿನ ಎತ್ಕೊಂಡು ಹೋಗುವಂಥ ದೃಶ್ಯ. ಮತ್ತು ಒಬ್ಳ ತಾಯಿ ಮಗುವನ್ನು ಅನಾಥವಾಗಿ ಅಲ್ಲಿ ಮಲಗಿಸಿ ಹೋಗಬೇಕಾದಾಗ ನಮ್ಮ ಶಂಕರಣ್ಣವರು ಊರಿನ ಜನಕ್ಕೂ ಮತ್ತು ಆ ತಾಯಿಗೂ ಬೈಯುವಂಥ ದೃಶ್ಯನ ಈ ಜಾಗದಲ್ಲಿ ಶೂಟ್ ಮಾಡಲಾಗಿತ್ತು. ನೀವು ಆ ಹಿಂದೆಗಡೆ ಅಂದರೆ ಹಿಂಭಾಗದಲ್ಲಿರೋ ದೇವಸ್ಥಾನ ಎಲ್ಲ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದೇ ಜಾಗದಲ್ಲೇ ಶೂಟ್ ಮಾಡಲಾಗಿತ್ತು. ನಾನು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಎಲ್ಲರನ್ನೂ ಹೋಗ್ರೋ ಇಲ್ಲಿಂದ ಅಂತ ತಳ್ಳಿ ಶಂಕರಣ್ಣವರು ಬಂದು, ಹೋಗು ಮಗುನ ತೊಟ್ಟಿಗೆ ಬಿಸಾಕು, ಅದು ಸತ್ತೇ ಹೋಗ್ಲಿ ಅಂತ ದುಃಖದಿಂದ ಅವ್ರನ್ನೆಲ್ಲ ತಳ್ಳಿ ಇದೇ ಜಾಗದಲ್ಲಿ ಬೇಜಾರಾಗಿ ಈ ಒಂದು ಅಶ್ವತ್ಥಕಟ್ಟೆ ಮೇಲೆ ಮಲ್ಕೋತಾರೆ. ನೀವು ಅದನ್ನು ಗಮನಿಸಿ. ಮತ್ತು ನೀಗ್ರೋ ಜಾನಿಯವ್ರ ಜೊತೆ ಫೈಟಿಂಗ್ ಮಾಡುವಂಥ ದೃಶ್ಯನ ಈ ಜಾಗದಲ್ಲೇ ಶೂಟ್ ಮಾಡಲಾಗಿತ್ತು, ಆ ಕಲ್ಲನ್ನೆಲ್ಲ ಗಮನಿಸಿ. ಆದರೆ ಈಗ ಮುಂದೆ ಎಲ್ಲ ಗ್ರಿಲ್ಲನ್ನು ಹಾಕಲಾಗಿದೆ, ಕಬ್ಬಿಣದ ಗ್ರಿಲ್ಲನ್ನು ಹಾಕಲಾಗಿದೆ. ಇದು ದೇವಸ್ಥಾನದ ಒಳಭಾಗ, ಎಷ್ಟು ಪ್ರಶಾಂತವಾಗಿದೆ. ಇದು ಆಂಜನೇಯ ಸ್ವಾಮಿ, ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಸ್ಕಾರ ಮಾಡ್ಕೊಳ್ಳಿ. ಮತ್ತು ಇದೇ ಜಾಗದಲ್ಲಿ ಇನ್ನೂ ಒಂದು ದೃಶ್ಯನ ಕೂಡ ಶೂಟ್ ಮಾಡಲಾಗಿದೆ, ನಾನು ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇದೇ ಜಾಗದಲ್ಲಿ ನಮ್ಮ ಶಂಕರಣ್ಣ ಹುಂಡಿಯನ್ನು ಕದಿಯುವಂಥ ದೃಶ್ಯ ಶೂಟ್ ಮಾಡಲಾಗಿತ್ತು, ದೇವ್ರನ್ನೂ ಕೂಡ ನೀವು ಗಮನಿಸ್ಬೋದು. ಅದಾದಮೇಲೆ ಸೆಕೆಂಡ್ ಶೇಡ್ ಅಂತಲೇ ಕರಿಬೋದು, ನಮ್ಮ ಶಂಕರಣ್ಣ ಹೊಸ ಜೀವನಕ್ಕೆ ಕಾಲಿಡುವಂಥ ದೃಶ್ಯ ಇಲ್ಲಿ ಶೂಟ್ ಮಾಡಲಾಗಿತ್ತು. 1987ರಲ್ಲಿ ಶ್ರುತಿ ಸೇರಿದಾಗ ಸಿನಿಮಾ ಕೂಡ ಇದೇ ಜಾಗದಲ್ಲಿ ಶೂಟ್ ಮಾಡಲಾಗಿತ್ತು, ನೀವು ಅದನ್ನು ಗಮನಿಸ್ಬೋದು. ಅಣ್ಣವ್ರು ಬಂದು ಆ ಒಂದು ಕಲ್ಯಾಣಿಯ ಕಲ್ ಮೇಲೆ ನಡ್ಕೊಂಡು ಬಂದರು, ನಾನು ಅದನ್ನು ಆರೋ ಮಾರ್ಕ್ ಹಾಕಿ ತೋರಿಸ್ತೆ ನಿಮಗೆ. ಆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯವನ್ನು ಇದೇ ಜಾಗದಲ್ಲೇ ಪೂರ್ತಿಯಾಗಿ ಶೂಟ್ ಮಾಡಲಾಗಿತ್ತು. ಎಷ್ಟು ಬದಲಾಗಿದೆ ಅಲ್ವಾ ಇವಾಗ. ದೇವಸ್ಥಾನದ ಗೋಪುರನ ಕೂಡ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ, ಇದೇ ಜಾಗ ಅದು. ಮತ್ತು ಇದೇ ಜಾಗದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೂಡ ಶೂಟ್ ಮಾಡಲಾಗಿತ್ತು, ಅಣ್ಣವ್ರದೇ ಸಿನಿಮಾ ಅದು. ನೀವು ಗಮನಿಸ್ಬೋದು ಆ ಜಾಗದಲ್ಲಿ ನಮ್ಮ ಅಣ್ಣವರು ಮತ್ತು ಮಾಧ್ವಿಯವರು ಕೂತಿರ್ತಾರೆ, ಆ ಒಂದು ದೃಶ್ಯನ ಇಲ್ಲೇ ಶೂಟ್ ಮಾಡಲಾಗಿತ್ತು. ಅದಾದಮೇಲೆ ಅದೇ ಜಾಗಕ್ಕೆ ನಮ್ಮ ಹೊನ್ನವಳ್ಳಿ ಕೃಷ್ಣವ್ರು ಬಂದು ಪೋಸ್ಟ್ ಮಾಸ್ಟರ್ ಪಾತ್ರ ಮಾಡಿದರು, ಅಲ್ಲಿಂದ ಪತ್ರ ನಿಮಗೆ ಬಂದಿಲ್ಲ ರೀ ಅಂತ ಹೇಳೋಗಂಥ ದೃಶ್ಯ. ಹಿಂದೆ ಮನೆಯೆಲ್ಲ ನೀವು ಗಮನಿಸ್ಬೋದು. ದೇವಸ್ಥಾನದ ಸೈಡಿಂದ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ.
ಈ ಜಾಗದಲ್ಲಿ 1992 ರಿಲೀಸ್ ಆದಂತಹ ಜೀವನ ಚೈತ್ರದ ಪಂಚಾಯಿತಿ ಕಟ್ಟೆ ಸೀನನ್ನು ಇಲ್ಲಿ ಶೂಟ್ ಮಾಡಲಾಗಿತ್ತು. ಅಷ್ಟಲಾಗಲೇ ಹೆಚ್ಚು ಕಮ್ಮಿ ಹಳ್ಳಿ ಮರ ಹೊರಟೋಗುವ ಸ್ಥಿತಿಲಿ ಇತ್ತು ಅನಿಸುತ್ತೆ. ನೋಡಿ ಆ ಒಂದು ಬುಡ ಕಾಣಿಸುತ್ತೆ, ಸ್ವಲ್ಪ ಗಮನಿಸ್ಬೋದು ನಾವಲ್ಲಿ. ಇದೇ ಜಾಗದಲ್ಲಿ ಆ ಒಂದು ದೃಶ್ಯನ ಶೂಟ್ ಮಾಡಲಾಗಿತ್ತು. ಈ ಜಾಗದಲ್ಲಿ 1993 ರಿಲೀಸ್ ಆದಂತಹ ಕರಳಿನ ಕೂಗು ಎಲ್ಲ ವೀಕ್ಷಕರನ್ನು ಅಳಿಸಿದಂಥ ಚಿತ್ರ ಅದು. ನಮ್ಮ ಟೈಗರ್ ಪ್ರಭಾಕರ್ ಅವರು ನಟಿಸಿದ್ದಂಥ ಚಿತ್ರ ಅದಾಗಿತ್ತು. ಲಕ್ಷ್ಮಣ್ ಅವ್ರ ಮನೆ ಇದಾಗಿರುತ್ತೆ. ನಮ್ಮ ಟೈಗರ್ ಬಂದು ಅವ್ರ ಮೇಲೆ ಫೈಟ್ ಮಾಡುವಂಥ ದೃಶ್ಯನ ಇದೇ ಜಾಗದಲ್ಲೇ ಶೂಟ್ ಮಾಡಲಾಗಿತ್ತು. ನೀವು ಅದನ್ನು ಗಮನಿಸ್ಬೋದು. ನೋಡಿ ಅದೇ ಮನೆ ಇದು. ಆ ಮರದ ಹತ್ರ ಫೈಟ್ ದೃಶ್ಯನ ಶೂಟ್ ಮಾಡಲಾಗಿತ್ತು. ನೋಡಿ ನೀವು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ಕೊಬೋದು ಆ ಮನೆ ಈಗ ಯಾವ ರೀತಿ ಇದೆ ಅಂತ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಇನ್ನೂ ಎಷ್ಟೋ ಸಿನಿಮಾಗಳನ್ನ ಈ ಜಾಗದಲ್ಲಿ ಶೂಟ್ ಮಾಡಲಾಗಿದೆ. ನೀನು ನಕ್ಕರೆ, ಆಲು ಸಕ್ಕರೆ, ಅಭಿ, ಹೀಗೆ ತುಂಬ ಸಿನಿಮಾಗಳನ್ನ ಈ ಜಾಗದಲ್ಲಿ ಶೂಟ್ ಮಾಡಲಾಗಿದೆ. ಆದರೆ ಕೆಲವೊಂದು ಸಿನಿಮಾಗಳನ್ನ ಮಾತ್ರ ನಾನು ಇಲ್ಲಿ ತಗೊಂಡಿದ್ದೀನಿ, ಸಮಯದ ಅಭಾವ ಇರೋದ್ರಿಂದ. ಮತ್ತು ಪೂರ್ತಿಯಾಗಿ ದೇವಸ್ಥಾನ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ವೀಕ್ಷಕರ, ಈ ಒಂದು ವಿಡಿಯೋನ ನೀವೆಲ್ಲ ನೋಡಿದಿರೋ, ಲೈಕ್ ಮಾಡಿದಿರಾ, ಶೇರ್ ಮಾಡ್ತೀರಾ ಖಂಡಿತವಾಗ್ಲು ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಸಿನಿ ಸ್ಪೋರ್ಟ್ ಚಾನಲ್ಗೆ ಸದಾ ಇದೇ ತರ ಸಪೋರ್ಟ್ ಕೊಡ್ತಾರೆ. ದಟ್ ಈಸ್ ಶಂಕರಣ್ಣ. ನಮಸ್ಕಾರ.